ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿದ ನಮ್ಮೂರ ಸಂತೆ ಅದರ ಬಗ್ಗೆ ಕೆಲವು ಮಾಹಿತಿಗಳು. ಯಾಕೆಂದರೆ ಸಂತೆಗೆ ವಿಸಿಟ್ ಮಾಡಿದ್ದೆ, ಆ ಟೈಮಲ್ಲಿ ನನ್ನ ಬಾಲ್ಯದ ಕೆಲವು ನೆನಪುಗಳು ಕಾಡದು, ಆದ್ದರಿಂದ ಕೆಲವು ಸಂತೆಯ ವಿಡಿಯೋಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಸದ್ಯದಲ್ಲೇ ನಿಮ್ಮ ಮುಂದೆ ತರ್ತೀನಿ. ನಮ್ಮೂರ ಸಂತೆ ಬಗ್ಗೆ ಏನು ನನಗೆ ಬಾಲ್ಯದ ನೆನಪು ಅಂತಂದರೆ, ನಾನು ಚಿಕ್ಕವನಿದ್ದಾಗ ನನ್ನ ಅಮ್ಮನ ಅಮ್ಮ ಅಂದರೆ ನನ್ನ ಅಜ್ಜಿ ಪ್ರತಿ ವಾರ ಸಂತೆಯಲ್ಲಿ, ಅವ್ರ ಮನೆಯಲ್ಲಿ ತುಂಬ ಬಾಳೆ ಗಿಡಗಳು ಇರ್ತಾಯಿದ್ವು, ಹಾಗಾಗಿ ಪ್ರತಿ ವಾರ ಅವ್ರ ಮನೆಯಲ್ಲಿ ಬೆಳೆದ ಬಾಳೆಹಣ್ಣುಗಳನ್ನ ತಂದು ಸಂತೆಯಲ್ಲಿ ಮಾರ್ತಾಯಿದ್ರು. ಮತ್ತು ನಮ್ಮ ಮನೆಯಲ್ಲಿ ಮೀನ್ಸ್ ನಮ್ಮ ತಂದೆ ಮನೆಯಲ್ಲಿ ಯಾವಾಗೆಲ್ಲ ಜಾಸ್ತಿ ಇರ್ತಿತ್ತು, ಬಾಳೆಹಣ್ಣುಗಳನ್ನ ತಗೊಂಡೋಗಿ ಅಜ್ಜಿ ಜೊತೆ ನಮ್ಮನ್ನು ಕೂರಿಸಿ ಮಾರೋದಕ್ಕೆ ಹೇಳ್ತಾಯಿದ್ರು. ಸೊ ಆ ನೆನಪುಗಳು ತುಂಬ ಕಾಡ್ತಾ ಇತ್ತು. ಇವಾಗ ಅಜ್ಜಿ ಇಲ್ಲ, ಅಜ್ಜಿ ಹೆಸರು ಲಕ್ಷ್ಮಮ್ಮ. ಅಲ್ಲಿ ಒಂದು ದೊಡ್ಡ ಆಲ್ ಮರ ಇರ್ತಿತ್ತು. ಸೊ ಆ ಆಲ್ ಮರದ ಕೆಳಗಡೆ ಯಾವಾಗಲೂ ಬಾಳೆಹಣ್ಣು ಮಾರ್ತಾಯಿದ್ರು. ಆ ಜಾಗ ಅವ್ರಿಗೆ ಫಿಕ್ಸು, ಯಾವುದೇ ಕಾರಣಕ್ಕೂ ಅಲ್ಲಿ ಯಾರೂ ಬಂದು ಬೇರೆಯವ್ರು ಕೂರ್ತಾ ಇರಲಿಲ್ಲ, ಯಾಕೆಂದರೆ ಪ್ರತಿ ವಾರ ಅವರು ಅದೇ ಜಾಗದಲ್ಲಿ ಕೂತು ವ್ಯಾಪಾರ ಮಾಡ್ತಾಯಿದ್ರು. ಬನ್ನಿ ನೋಡೋಣ ನಮ್ಮೂರ ಸಂತೆ. ಇವಾಗ ನೋಡ್ತಾ ಇದ್ದೀರಾ, ಇದು ಅಕ್ಕಿ ಇಲ್ಲ ರಾಗಿ ಕೇರೋ ಮರಗಳು, ಮತ್ತು ಮದುವೆಗೆ ಬೇಕಾಗಿರೋ ಕೆಲವು ಬುಟ್ಟಿಗಳಿದೆ. ಆಮೇಲೆ ಇವಾಗ ಮುಂದೆ ನೋಡ್ತಾ ಇರೋದು ಇದು ಕೋಳಿ ಮಾರೋ ಜಾಗ. ನಾವು ಇಂಗ್ಲೀಷಲ್ಲಿ ಮಾರ್ಟ್ಗಳಲ್ಲಿ ಸೆಕ್ಷನ್ ಅಂತ ಹೇಳ್ತೀವಿ, ವೆಜಿಟೇಬಲ್ ಸೆಕ್ಷನ್ನು, ಗ್ರಾಸರಿ ಸೆಕ್ಷನ್ ಅಂತ. ಬಟ್ ಇಲ್ಲಿ ಸಂತೆ ಅಂತ ಬಂದಾಗ ಸಂತೆಗಳಲ್ಲಿ ಅಸ್ರ ಅಂತ ಅಂತಾರೆ. ಇದು ಮೇಕೆ ಕುರಿ ಮಾರೋ ಜಾಗ. ಇಲ್ಲಿ ಮೇಕೆ ಮರಿಗಳು ಮತ್ತು ಕುರಿ ಮರಿಗಳನ್ನೂ ಸಹ ತಂದು ಮಾರ್ತಾರೆ. ಸೊ ಹಬ್ಬ ಹತ್ರ ಇರೋದ್ರಿಂದ ತುಂಬ ಮೇಕೆಗಳು ಸಂತೆಗೆ ಬಂದಿತ್ತು. ಸಂತೆಯಲ್ಲಿ ನೀವು ಬಜ್ಜಿ ಮತ್ತು ಬೋಂಡ ತಿನ್ನೋದೇ ಮಜಾ ಬೇರೆ ಇರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಎಲ್ಲ ಎದ್ದು 4:30-4 ಗಂಟೆಗೆಲ್ಲ ಸಂತೆಗೆ ಹೋಗಿರ್ತಾರೆ ವ್ಯಾಪಾರ ಮಾಡೋರು. ಅವರು ಅಲ್ಲಿ ಹೋದಾಗ ಬಜ್ಜಿ ಮತ್ತು ಕಾಫಿ ಟೀ ಕುಡಿಯೋದು ಒಂದು ಅಭ್ಯಾಸ. ಇತ್ತೀಚೆಗೆ ದೋಸೆನೂ ಶುರು ಮಾಡಿದರು ನಮ್ಮ ಸಂತೆಯಲ್ಲಿ. ಇದು ತರಕಾರಿ ಆಸರ. ಇವರು ನಮ್ಮ ಪಕ್ಕದ ಊರು, ತುಂಬ ವರ್ಷದಿಂದ ತರಕಾರಿ ವ್ಯಾಪಾರ ಮಾಡ್ತಾರೆ. ಇದು ಗುಡ್ಡೆ ತರಕಾರಿಗಳು. ಕೆಲವರು ತುಂಬ ಕಡಿಮೆ ಕ್ವಾಂಟಿಟಿ ಬೇಕಾಗಿದ್ದವರು ಆ ಗುಡ್ಡೆ ತರಕಾರಿಗಳನ್ನ ತಗೊಂಡೋಗ್ತಾರೆ. ಇದು ಸೊಪ್ಪು ಮಾರ್ತಾ ಇದ್ದಾರೆ. ಈ ಆಂಟಿನೇ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕಸಿನ್ಸ್ ಮದುವೆಲೆಲ್ಲ ಬಂದು ಬಳೆ ತೊಡಿಸೋದು ಬಳೆ ಶಾಸ್ತ್ರಕ್ಕೆ. ಬಟ್ ಅವ್ರ ಹೆಸರು ಮರ್ತಿದ್ದೀನಿ.
ದೇವ್ರ ಪೂಜೆ ಬೇಕಾಗಿರೋ ಸಾಮಾನುಗಳು. ಇದು ಕಡಲೆಪುರಿ, ಇಲ್ಲಿ ಮೈಸೂರು ಪಾಕು, ಜಿಲೇಬಿ ಮತ್ತು ಕೆಲವು ಸ್ವೀಟ್ಸ್ಗಳು ಮಾರ್ತಾರೆ. ಮುಂಚೆ ಇವಾಗ ಎಲ್ಲ ಮೇಲೆ ಶೀಟ್ ಹಾಕಿ ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ, ಮುಂಚೆ ಇದೆಲ್ಲ ಏನಿರಲಿಲ್ಲ. ಇಲ್ಲಿ ನಿಮಗೆ ಬಟ್ಟೆಗಳು, ಬೆಡ್ಶೀಟು, ಬ್ಲ್ಯಾಂಕೆಟು ಮತ್ತು ಮಕ್ಕಳು ಫ್ರಾಕ್ಗಳು, ಬಟ್ಟೆಗಳು, ಚಾಪೆ ಎಲ್ಲ ಸಿಗುತ್ತೆ. ಜ್ಯೂಸು, ಕಬ್ಬಿನ ಜ್ಯೂಸ್ ಕುಡಿಬೇಕಾದ್ರೆ ಏನೋ ಒಂದು ನೆನಪಾಗುತ್ತೆ, ಏನಂದರೆ ಅಜ್ಜಿ ಕೆಲವು ಸಲ ದುಡ್ಡು ಕೊಡ್ತಾಯಿದ್ರು 5 ರೂಪಾಯಿ. ಆ 5 ರೂಪಾಯಿನ ಒಂದು ಶಾಪಲ್ಲಿ ಹೋಗಿ ಅರ್ಧ ಗ್ಲಾಸ್ ಕೊಡಿ ಅಂತ ಅಂದ್ಬಿಟ್ಟು ಅವಾಗ 2 ರೂಪಾಯಿ ಇತ್ತು, ನಂಗೆ ನೆನಪಿರೋ ಥರ. ಸೊ 1 ರೂಪಾಯಿಗೆ 1/2 ಗ್ಲಾಸು. ಸೊ ಫಸ್ಟು ಒಂದು ಅಂಗಡಿಗೆ ಹೋಗಿ 1 ರೂಪಾಯಿ ಕೊಡ್ಸಿ 1/2 ಗ್ಲಾಸು ಕಬ್ಬಿನ ಹಾಲು ಕುಡಿದು ಮತ್ತೆ ಇನ್ನೊಂದು ಶಾಪ್ ಹತ್ರ ಹೋಗಿ ಅಲ್ಲಿ ಮತ್ತೆ 1 ರೂಪಾಯಿ ಕೊಟ್ಬಿಟ್ಟು ಅಲ್ಲಿ 1/2 ಜ್ಯೂಸ್ ಕುಡಿತಾ ಇದ್ವಿ. ಇದು ಹೊಲ ಉಳೋದಕ್ಕೆ ಮತ್ತು ಜಮೀನು ಕೆಲಸಗಳಿಗೆ ಬೇಕಾಗಿರೋ ಸಾಮಾನುಗಳು, ಕುಂಟೆ ಹೊಡೆಯೋದು, ಮಚ್ಚು, ಗುದ್ಲಿ ಆ ಥರದ್ದೆಲ್ಲ. ಇದೆಲ್ಲ ಈಚಲಗಿರಿ ಪೊರಕೆಗಳು. ದನಕರುಗಳಿಗೆ ಏನು ಬೇಕಾಗುತ್ತೆ, ಮೂಗ್ದಾರ, ಮಾರ್ಗುಕ್ಕೆ ಅಂತಾರೆ, ಹಗ್ಗ, ಅದೆಲ್ಲ ಮಾರೋ ಜಾಗ ಇದು. ಇದು ತೆಂಗಿನಕಾಯಿ, ರೈತರ ಹತ್ರ ತಗೊಂಡು ಹುಂಡಿ ಮಾಡಿಕೊಂಡು ಮತ್ತು ಅವರು ಯಾರು ವ್ಯಾಪಾರಸ್ಥರು ಇರ್ತಾರೆ ಅವರು ಲಾರಿಗೆ ಲೋಡ್ ಮಾಡಿಕೊಂಡು ಬೇರೆ ಕಡೆ ತೊಗೊಂಡು ಹೋಗ್ತಾರೆ. ಇದು ರಾಗಿ, ಜೋಳ ಎಲ್ಲ ಥರದ ಕಾಳುಗಳನ್ನ ಮಾರೋ ಜಾಗ. ಇವಾಗೆಲ್ಲ ಬುಕ್ ಸ್ಟೋರ್ಸ್ ಅಂತ ಇದೆ, ಮೊದಲೆಲ್ಲ ಇದೇ ಥರ ಒಂದು ಜಾಗದಲ್ಲಿ ಸ್ಟೂಡೆಂಟ್ಸ್ಗೆ ಏನೇನೆಲ್ಲ ಬೇಕೋ ಅದೆಲ್ಲ ಐಟಮ್ಸ್ಗಳನ್ನ ಮಾರೋರು. ಇಲ್ಲಿ ಎಲೆಕ್ಟ್ರಾನಿಕ್ಸ್ ಇದಿಷ್ಟು ನಮ್ಮೂರ ಸಂತೆಯ ಚಿತ್ರಣ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.